रमेश जारकिहोळी आडियो बॉम्ब सिडिसिदरु जो यहा रीति राजकीय तुळियलागुत्ता इदे जो लक्ष्मी हेब्बाळकर विरुद्धवू कूड समरवन्न सारिदरु रमेश जारकिहोळी विषकन्या आंद्रु सैलेंट आगिद्दारे लक्ष्मी हेब्बाळकर रमेश जारकिहोळी यावदे रीति रियाक्ट माडोदक्कू कूड अवरु होग्ता इल्ल सैलेंट आगिद्दारे जारकिहोळी हेळिकेगे यावदे रीतिया रियाक्ट माड्ता इल्ल कांग्रेस वरिष्ठरु हागू डीकेशियिंद सूचने हिन्नेलेयल्लि अवरु सैलेंट आगिद्दारे हागागि माध्यमगळिंद कूड अंतरवन्न लक्ष्मी हेब्बाळकर अवरु कायदुकोळ्ळुत्ता इद्दारे डीके शिवकुमार अवर सूचनेगागि ईग शासकि लक्ष्मी हेब्बाळकर वेट माड्तिद्दारे सहोदर चन्नराजु मूलक तिरुगेटु नीडोदक्के प्लान अन्न रूपिसलागुत्ता इदे बेळगावि ग्रामीण क्षेत्रद कै शासकि लक्ष्मी हेब्बाळकर विरुद्ध रमेश जारकिहोळी कूड गुडगिद्रु विषकन्या अंत कूड अवरु हेळिद्रु आदरू कूड यावदे रीति अवरु रियाक्ट माडुवुदक्के मुंदागिल्ल सैलेंट आगिद्दारे इदक्के प्रमुख कारण इवरु जनरिगे प्रतिनिध्य बेकागिरुव लॉन्ड्री बिजनेस शुरु माडि तिंगळिगे 3 लक्ष लाभ माड्तिद्दारे नीवु कलियबेका फ्रीडम आप अन्न ईगले डाउनलोड माडि नायकर ओंदु तीर्मानवु आगिरबहुदु जोतेगे डीके शिवकुमार अवर ओंदु सूचनेगागि कायता इद्दारे अदर जोतेगे अवर सहोदरन मूलक तिरुगेटन नीडोदक्के प्लान अन्न रूपिसलागुत्ता इदे ई विचारक्के संबंधपट्टंते माध्यमदवर मुंदे कूड अवरु बर्ता इल्ल माध्यमद इंद अवरु अंतरवन्न कूड कायदुकोळ्ळुत्ता इद्दारे हागागि एल्लू कूड रियाक्ट माडदे ಸೈಲೆಂಟ್ ಆಗಿದ್ದಾರೆ ಯಾವ ರೀತಿ ಅವರಿಗೆ ತಿರುಗೇಟನ್ನ ನೀಡಬೇಕು ಜೊತೆಗೆ ರಾಜಕೀಯವಾಗಿ ಮುಗಿಸುವಂತ ಕೆಲವೊಂದಷ್ಟು ಮಾತುಗಳನ್ನು ಕೂಡ ಹೇಳಿದ್ರು ಹಾಗಾಗಿ ಈ ತರ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಒಡೆ ತಟ್ಟುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಸಹಕಾರ ವಿರುದ್ಧ ಸದ್ಯಕಂತೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸೈಲೆಂಟ್ ಆಗಿದ್ದಾರೆ ಯಾವದೇ ರೀತಿಯ ರಿಯಾಕ್ಟ್ ಅನ್ನು ಮಾಡದೆ ಸೈಲೆಂಟ್ ಆಗಿದ್ದಾರೆ ಒಂದಕಡೆ ಡಿಕೆ ಶಿವಕುಮಾರ್ ಅವರ ಸೂಚನೆಗಾಗಿ ಅವರು ಕಾಯ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಏನೇ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಅಣ್ಣಪ್ಪ ಈಗ ಗಮನಿಸಬಹುದು ರಮೇಶ್ ಜಾರಕಿಹೊಳಿ ಅವರು ಕೆಲವೊಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ರಾಜಕೀಯವಾಗಿ ನಾನು ಹಿಂದೆ ಹೋಗೋದಕ್ಕೆ ಯಾರೆಲ್ಲ ಕಾರಣ ಅಂತ ಅದರ ಜೊತೆಗೆ ನೇರವಾದಂತ ಒಂದು ಆರೋಪವನ್ನು ಮಾಡಿದ್ರು ವಿಷಕನ್ಯೆ ಅಂತ ಕೂಡ ಒಂದು ಪದವನ್ನು ಯೂಸ್ ಮಾಡಿದ್ರು ಆದರೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸೈಲೆಂಟ್ ಆಗಿದ್ದಾರೆ ಯಾಕೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಸಿನಸ್ರಿ ಖಂಡಿತವಾಗ್ಲೂ ಯಾರೇ ಒಬ್ಬರು ತಮ್ಮನ್ನ ನಿಂದಿಸುವಂತ ಕೆಲಸವನ್ನ ರಾಜಕೀಯವಾಗಿ ಏನು ತುಳಿಯುವಂತ ಕೆಲಸ ಮಾಡಿದಾಗ ಅದಕ್ಕೆ ರಾಜಕಾರಣದಲ್ಲಿ ಪ್ರತಿಉತ್ತರವನ್ನ ಪ್ರತಿ ತಾಕ್ವಾರ ಮಾಡೋದು ಇದ್ದೇ ಇದೆ ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇಷ್ಟೆಲ್ಲ ರಮೇಶ್ ಜಾರಕಿಹೊಳಿ ಮಾತನಾಡಿದ್ರು ಸಹಿತ ಸೈಲೆಂಟ್ ಆಗಿರಲಿಕ್ಕೆ ಪ್ರಮುಖ ಕಾರಣ ಇದೆ ಅಂತ ಹೇಳಿ ರಾಜಕೀಯ ಪಡಸಾಲಿಯಲ್ಲಿ ಚರ್ಚೆ ಆಗ್ತಿದ್ದು ಪ್ರಮುಖ ಕಾರಣ ಏನಂತಂದ್ರೆ ಹೈಕಮಾಂಡ್ ನಿಂದ ಏನು ಆದೇಶ ಬರುತ್ತೆ ಅನ್ನುವುದನ್ನ ಕಾದು ನೋಡ್ತಾ ಇದ್ದಾರೆ ಜೊತೆಗೆ ಡಿಕೆ ಶಿವಕುಮಾರ್ ಏನು ಹೇಳ್ತಾರೆ ಅನ್ನುವಂತದನ್ನ ಕಾದು ನೋಡಿ ಆನಂತರ ಉತ್ತರ ಕೊಡಬೇಕು ಅನ್ನುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ನಡೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದೆಡೆ ಇಷ್ಟು ದಿನ ಸುಮ್ಮನಿದ್ದಂತ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಬಂದು ಬೆಳಗಾವಿಗೆ ಹೋದ ನಂತರ ಯಾವ ರೀತಿ ತನ್ನ ರಾಜಕೀಯದಲ್ಲಿ ಮಾತನಾಡುವುದನ್ನ ಹೇಗೆ ಸಿದ್ಧ ಮಾಡಿಕೊಂಡ್ರು ಅದೇ ರೀತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು ನಿನ್ನೆನೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ನ ಮಾತನಾಡಿಸಕ್ಕೆ ಪವರ್ ಟಿವಿ ಮುಂದಾದ್ರೂ ಸಹಿತ ನಾನು ಇನ್ನೂ 2-3 ದಿನ ಮಾತನಾಡುವುದಿಲ್ಲ ಅನ್ನುವಂತಹ ದಾಟಿಯಲ್ಲಿ ಹೇಳಿದ್ರು ಯಾಕೆ ಮೇಡಮ್ ಅವರ ಇದಕ್ಕೆ ನೀವು ಪಲಾಯನವಾದವನ್ನ ಮಾಡ್ತಾ ಇದ್ದೀರಾ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ರು ನಾನು ಯಾವುದೇ ಕಾರಣಕ್ಕೂ ಪಲಾಯನವಾದಿಯನ್ನ ಮಾಡೋದಿಲ್ಲ ನನ್ನ ಕ್ಷೇತ್ರದಲ್ಲಿ ನಾನು ಅಭಿವೃದ್ಧಿ ಕೆಲಸ ಮಾಡಿ ನನ್ನ ಕ್ಷೇತ್ರದ ಜನರು ನನ್ನ ಜೊತೆಗಿದ್ದಾರೆ ನನ್ನನ್ನ ಎಷ್ಟೇ ರಾಜಕೀಯವಾಗಿ ತುಳಿಯಲು ಮುಂದಾದ್ರೂ ಸಹಿತ ನಾನು ಬಗ್ಗುವುದಿಲ್ಲ ಅನ್ನುವಂಥ ಮಾತುಗಳನ್ನ ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿಗೆ ಟಾಂಗ್ ಕೊಡುವಂತ ಕೆಲಸ ಮಾಡಿದ್ರು ಇನ್ನೊಂದು ಈಗ ಸದ್ಯಕ್ಕೆ ಸುಮ್ಮನಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಎಲ್ಲ ಪ್ರಶ್ನೆಗೂ ಉತ್ತರವನ್ನ ಸಹೋದರ ಕಡೆಯಿಂದ ಚನ್ನರಾಜ್ ಹಟ್ಟಿಹೊಳಿ ಕಡೆಯಿಂದ ಉತ್ತರವನ್ನ ಕೊಡಿಸ್ತಾ ಇದ್ದಾರೆ ಅವರು ಏನೇ ಮಾತಾಡಿದ್ರು ಪ್ರತ್ಯುತ್ತರವಾಗಿ ಚನ್ನರಾಜ್ ಹಟ್ಟಿಹೊಳಿಯಿಂದ ಉತ್ತರವನ್ನ ಕೊಡಿಸ್ತಾ ಇದ್ದಾರೆ ಇನ್ನೇನು ಹೈಕಮಾಂಡ್ ಮತ್ತು ಕಾಂಗ್ರೆಸ್ ನಾಯಕರಿಂದ ಏನಾದ್ರೂ ಏನು ಬರುತ್ತೆ ನೋಡಿಕೊಂಡು ಮುಂದೆ ಮಾತನಾಡಲಿಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮುಂದಾಗಿರುವಂತದ್ದು ಲೀನಾಶ್ರೀ ಥ್ಯಾಂಕ್ ಯು ಅಣ್ಣಪ್ಪ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ